ನಾನೇಕೆ ಬೇಸರ ಪಟ್ಕೊಳ್ಳಿ ಹಾದಿ ಇನ್ನು ದೀರ್ಘವಾಗಿದೆ ಈಗ ಡಿ ಸಿ ಮುಖ್ಯಮಂತ್ರಿ ಟಾರ್ಗೆಟ್ ಬಿಚ್ಚಿಟ್ರಾ ಡಿ ಕೆ ಶಿವಕುಮಾರ್ ಎಸ್ ಕಳೆದ ಮೂರ್ನಾಲ್ಕು ದಿನಗಳಿಂದ ಹೈ ಡ್ರಾಮಾ ಹೈ ಡ್ರಾಮಾ ಹೈ ಡ್ರಾಮಾ ಕೊನೆಗೂ ಕೂಡ ಹೈ ಡ್ರಾಮಾಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ ಉಪ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಶನಿವಾರ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಸೊ ಇಡೀ ಪಕ್ಷವನ್ನು ಸಂಘಟನೆ ಮಾಡಿದ್ದು ನಾನು ಅಧಿಕಾರ ಮಾತ್ರ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಅನ್ನೋ ಲೆಕ್ಕಾಚಾರ ಇತ್ತು ಅಂದರೆ ಸಿದ್ದರಾಮಯ್ಯ ಅವರು ಸಿ ಎಂ ಆಗ್ತಾ ಇದ್ದಾರೆ ಅವ್ರಿಗೆ ಯಾಕೆ ಸಿ ಎಮ್ ಕೊಡಬೇಕು ನಾನೇ ಸಿ ಎಮ್ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಆಗಿತ್ತು ಕೊನೆಗೆ ಸೋನಿಯಾ ಗಾಂಧಿಯವರ ಮನೆವೊಲಿಕೆಯಿಂದ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಹುದ್ದೆಗೆ ಒಪ್ಕೊಂಡಿದ್ದಾರೆ ಸೊ ಈ ಬಗ್ಗೆ ದೆಹಲಿಯಲ್ಲಿ ಮಾತನಾಡಬೇಕಾದ್ರೆ ರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳಿಗೆ ಸಂದರ್ಶನ ಕೊಡಬೇಕಾದ್ರೆ ಸಿದ್ದರಾಮಯ್ಯನವರು ಪರವಾಗಿ ಅಂದರೆ ಅವ್ರ ವಿಚಾರವಾಗಿ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ಧರಾಮಯ್ಯನವರು ಮತ್ತೆ ಸಿ ಎಂ ಆಗ್ತಾ ಇದ್ದಾರೆ ನಿಮಗೆ ಒಂದು ರೀತಿ ಬೇಸರ ಆಗಿಲ್ವಾ ನಿಮಗೆ ಬೇಜಾರಾಗಿಲ್ವಾ ಅಂತ ಕೇಳಿದಾಗ ನಾನು ಯಾಕೆ ಬೇಸರ ಆಗಲಿ ನನ್ನ ಹಾದು ಇನ್ನು ತುಂಬ ಸುದೀರ್ಘವಾಗಿ ದೀರ್ಘವಾಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾವಿಬ್ಬರು ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಸೋನಿಯಾ ಗಾಂಧಿಯವರು ಹೇಳಿದ್ದಾರೆ ಸೊ ನಾವು ಅದನ್ನು ಒಪ್ಕೊಂಡಿದ್ದೇವೆ ಇದರಲ್ಲಿ ನಾನು ಗೆದ್ದೆ ಅವ್ರು ಸೋತರು ಅಥವಾ ಅವ್ರು ಗೆದ್ದರು ನಾನು ಸೋತೆ ಅಂತಿಲ್ಲ ಎಲ್ಲವೂ ಸರಿಯಾಗಿದೆ ಎಲ್ಲವೂ ಸರಿಯಾಗೇ ಇರುತ್ತೆ ಕೂಡ ಮುಂದೆ ಕೂಡ ಯಾವುದೋ ರೀತಿಯ ಹಳಿ ತಪ್ಪಂಥದ್ದು ಏನಿಲ್ಲ ನಾವಿಬ್ರು ಚೆನ್ನಾಗೇ ಇದ್ದೀವಿ ಒಟ್ಟಾಗಿರ್ತೇವೆ ಹೈಕಮಾಂಡ್ ಏನು ನಮಗೇನು ಆದೇಶ ಕೊಟ್ಟಿದೆ ಕೆಲವೊಂದಿಷ್ಟು ಸೂಚನೆ ಕೊಟ್ಟಿದೆ ಅದನ್ನು ಪಾಲಿಸ್ತೀವಿ ನಮಗೆ ನಾವಿಬ್ಬರು ಪಾಲಿಸ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಜೊತೆಗೆ ಕರ್ನಾಟಕದ ಜನ ನಮಗೆ ಇಷ್ಟು ದೊಡ್ಡ ತೀರ್ಪನ್ನು ನೀಡಿರುವಾಗ ನಾವು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸ್ತೀವಿ ಈಡೇರಿಸೇ ಈಡೇರಿಸ್ತೀವಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಮುಂದೆ ನಮ್ಮ ಗುರಿ ತುಂಬ ದೊಡ್ಡದಿದೆ ನಮ್ಮ ಅಜರಣ ಕೂಡ ಬೇರೆ ಬೇರೆ ರೀತಿ ದೊಡ್ಡದಾಗೇ ಇದೆ ಈಗ ನಿರಾಸೆ ಪಟ್ಕೊಳ್ಳೋದು ಬೇಸರ ಪಟ್ಕೊಳ್ಳೋಂಥ ಅವಶ್ಯಕತೆ ನಮಗೇನಿಲ್ಲ ನಾವು ಗೆದ್ದಿದ್ದೀವಿ ನಮ್ಮ ಪಕ್ಷ ಗೆದ್ದಿದೆ ನಾವೆಲ್ಲ ಅಧಿಕಾರಕ್ಕೆ ಬಂದಿದ್ದೀವಿ ಇದೇ ಬೇಕಾಗಿರೋದು ಬೇಸರ ಪಟ್ಕೊಳ್ಳೋದೇನಿಲ್ಲ ಇದರಲ್ಲಿ ಇನ್ನೂ ಹಾದಿ ತುಂಬ ದೂರು ದೀರ್ಘವಾಗಿದೆ ಅನ್ನೋ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಆ ಮುಖಾಂತರ ಏನು ಎರಡು ವರ್ಷನೋ ಎರಡೂವರೆ ವರ್ಷನೋ ಏನು ಸಿದ್ದರಾಮಯ್ಯವ್ರು ಸಿ ಎಂ ಆಗಿರ್ತಾರೆ ಅದಾದ ನಂತರ ತಾನು ಸಿ ಎಂ ಆಗ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಸೊ ಸಿ ಎಮ್ ಆದ ಮೇಲೆ ಮತ್ತೊಂದು ಅವಧಿಗೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ದೀರ್ಘ ಗುರಿಯನ್ನು ಸುದೀರ್ಘ ಗುರಿಯನ್ನು ಇಟ್ಕೊಂಡಿದ್ದಿರೋದಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಒಟ್ಟಿನಲ್ಲಿ ಶಿವಕುಮಾರ್ ಕಳೆದ ಎರಡು ಮೂರು ದಿನಗಳಿಂದ ಅಥವಾ ಮೂರ್ನಾಲ್ಕು ದಿನಗಳದ್ದೇನು ಹೈಡ್ರಾಮಾ ಇತ್ತು ಬೇಸರ ಆಯಿತು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರಾ ಆಗಲ್ವಾ ಆಗ್ತಾರ ಆಗಲ್ವಾ ಡಿ ಸಿ ಎಮ್ಗೆ ಒಪ್ಕೊಳ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಕೊನೆಗೂ ಈಗ ಡಿ ಸಿ ಎಮ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಸಿ ಎಮ್ ಬಟ್ ಟಾರ್ಗೆಟ್ ಸಿ ಎ ಸಿ ಎಮ್ ಆಗೋದೇ ಟಾರ್ಗೆಟ್ ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದರೆ ನೋಡೋಣ ಇನ್ನೇನು ತುಂಬ ವರ್ಷಗಳ ಕಾಯೋ ಅವಶ್ಯಕತೆ ಇಲ್ಲ ಡಿ ಸಿ ಎಂ ಆಗಿರ್ತಾರೆ ಸುದೀರ್ಘವಾಗಿರುತ್ತೆ ಸುಭದ್ರವಾಗಿರುತ್ತೆ ಸರ್ಕಾರ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನ ಗೆದ್ದಿರೋದ್ರಿಂದ ಸಿದ್ದರಾಮಯ್ಯನವರು ಎರಡು ವರ್ಷ ಸಿ ಎಮ್ ಆದರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬಹುದು ಅನ್ನೋ ಲೆಕ್ಕಾಚಾರ ನೋಡೋಣ ಏನಾಗುತ್ತೆ ಅಂತ ತುಂಬ ಖುಷಿಯಾಗಂತೂ ಇದ್ದಾರೆ ಡಿ ಕೆ ಶಿವಕುಮಾರ್ ನಾವೇನು ಕೊಟ್ಟಂಥ ಭರವಸೆ ಭರವಸೆಯನ್ನು ಈಡೇರಿಸ್ತೀವಿ ಅನ್ನೋ ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ನೋಡೋಣ ಶನಿವಾರ ಪ್ರಮಾಣ ವಚನ ಇದೆ ಅದಾದ ನಂತರ ಕ್ಯಾಬಿನೆಟ್ ಮೊದಲ ಅಲ್ಲಿ ಏನೆಲ್ಲ ನಿರ್ಧಾರಗಳನ್ನು ಪ್ರಕಟಿಸ್ತಾನೋದನ್ನ ಕಾಯ್ತಾ ಇದ್ದೀವಿ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರೇ ಸಿ ಎಮ್ ಆಗಬೇಕಾಗಿತ್ತ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ